ಇಂದ ಇದು ಎಮರ್ಜೆನ್ಸಿ ಬಂದಿದ್ದು ಅದೆಲ್ಲ ಹೇಳಲಿಕ್ಕೆ ಹೋಗೋದಿಲ್ಲ. ಇದೆಲ್ಲ ಸುದೀರ್ಘವಾಗಿ 78 ಚುನಾವಣೆ ವಿಧಾನಸಭೆಗೆ ಬಂದಾಗ ಅದು ದೇವೇಗೌಡರನ್ನ ಮುರಾಜಿ ದೇಸಾಯಿ ಅವರೇ ಬಲವಂತ ಮಾಡಿ ಆಗಲೂ ಜನತಾ ಪಾರ್ಟಿ ಅಧ್ಯಕ್ಷರಾಗಬೇಕು ಅಂತೇಳಿ ಮಾಡಿದ್ರು. ಅಲ್ಲಿಂದ ದೇವೇಗೌಡರ ಮೇಲೆ ವ್ಯವಸ್ಥಿತವಾದಂಥ ಅವರು ಜಾತಿಯವಾದಿ ಭ್ರಷ್ಟಾಚಾರಿ ಈ ರೀತಿ ಹಲವಾರು ರೀತಿಯಲ್ಲಿ ಸೀಟ್ ಕೊಡಬೇಕಾದ್ರೆ ಹಣ ಪಡ್ಕೊಂಡು ಸೀಟನ್ನು ಕೊಟ್ಟರು. ಈ ರೀತಿ ಅಪಪ್ರಚಾರವನ್ನು ಪ್ರಾರಂಭ ಮಾಡಿ ಅವರ ಒಂದು ವರ್ಚಸ್ಸನ್ನು ಕುಂದಿಸಬೇಕು ಅಂತೇಳಿ ನಡೆದಂಥ ಘಟನೆಗಳು ಒಂದು ಇತಿಹಾಸ ಇದೆ. ಯಾಕೆ ನಾನು ಇವತ್ತು ಈ ವಿಷಯಗಳನ್ನು ಮುಂದೆ ಇಡ್ತಾ ಇದ್ದೇನೆ ಅಂದರೆ ಇದು ಸ್ವಲ್ಪ ನಮ್ಮ ಯುವಕರಿಗೆ ಅರ್ಥ ಆಗಬೇಕಾಗಿದೆ. ಇವತ್ತು ಈ ಒಂದು ಪಕ್ಷ ನಡೆದು ಬಂದಂಥ ದಾರಿ ಏನಿದೆ, ಈ ಪಕ್ಷ ನಡೆದು ಬಂದಂಥ ದಾರಿಯನ್ನು ನೀವು ನಿಮ್ಮ ಹೃದಯದಲ್ಲಿ ಇವತ್ತು ನೀವು ಅದನ್ನು ಶಾಶ್ವತವಾಗಿ ಇಟ್ಟುಕೊಳ್ಳೋದಾದರೆ ಇವತ್ತು ಈ ಪಕ್ಷವನ್ನು ಯಾವುದೋ ಒಂದು ಪಕ್ಷದ ಗುಲಾಮರನ್ನಾಗಿ ಮಾಡ್ತಕ್ಕಂಥದ್ದು ಇಲ್ಲ ಯಾವುದೋ ಒಂದು ಪಕ್ಷದ ಜೊತೆ ಈ ಒಂದು ಪಕ್ಷವನ್ನು ವಿಲೀನ ಮಾಡ್ತಕ್ಕಂಥದ್ದು ಅದು ಬಹುಶಃ ದೇವೇಗೌಡರ ಒಂದು ಸುದೀರ್ಘವಾದ ಹೋರಾಟಕ್ಕೆ ನಾವು ಮಾಡ್ತಕ್ಕಂಥ ಅವಮಾನ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. 78 ಚುನಾವಣೆಯಲ್ಲೂ 60 ಸ್ಥಾನ ಕೊನೆಗೆ ಅಂತಿಮವಾಗಿ ಹಲವಾರು ರೀತಿಯ ರಾಜಕಾರಣ ನಡೆದು ಈ ರಾಜ್ಯದಲ್ಲಿ ಒಂದು ಮೊದಲನೇ ಬಾರಿಗೆ ಈ ಒಂದು ಜಾತಿಯ ಹೆಸರಿನ ರಾಜಕಾರಣದ ಮುಖಾಂತರ ಅವರ ರಾಜಕೀಯವನ್ನು ಮಸುಕುಗೊಳಿಸ್ಲಿಕ್ಕೆ ಪ್ರಯತ್ನ ಪಟ್ಟರು. ಅವರು ಎದೆಗೊಂದಿಲ್ಲ. ಆದರೆ ಅವರವತ್ತು ಮತ್ತೆ ಎರಡನೇ ಬಾರಿಗೆ ವಿರೋಧ ಪಕ್ಷದ ನಾಯಕರಾಗಿ ಕೆಲಸ ಮಾಡಲಿಕ್ಕೆ ಹೋಗಲಿಲ್ಲ. ಕೊನೆ ಬೆಂಚಲ್ಲಿ ಕೂರ್ತಾ ಇದ್ದರು. ನಾವೆಲ್ಲ ಸಣ್ಣ ಹುಡುಗರುಗಳು, ನಾವು ರಾಜಕೀಯದ ಗಾಳಿಗಂದೂ ಗೊತ್ತಿರಲಿಲ್ಲ ನಮಗೆ. ನಂತರ ಇಂದಿರಾ ಗಾಂಧಿಯವರಿಗೆ ಆದಂಥ ಒಂದು ಇಲ್ಲಿಯ ಚಿಕ್ಕಮಗಳೂರು ಚುನಾವಣೆ ಇವೆಲ್ಲ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಈಗ ಆದಂಥ ದೇವರಾಜರಸವರು ಇಂದಿರಾ ಗಾಂಧಿಯವರ ಮಧ್ಯೆ ನಡೆದಂಥ ಒಂದು ಭಿನ್ನಾಭಿಪ್ರಾಯದಲ್ಲಿ ದೇವರಾಜರಸವರು ಕಾಂಗ್ರೆಸ್ ಬಿಡಬೇಕಾಯ್ತು. ಅವತ್ತು ಇಂದಿರಾ ಗಾಂಧಿಯವರು ದೇವೇಗೌಡರ ಮೇಲೆ ಏನು ಒತ್ತಡ ಹಾಕಿದರು, ಬನ್ನಿ ನಿಮ್ಮನ್ನೇ ಮುಖ್ಯಮಂತ್ರಿ ಮಾಡ್ತೀವಿ, ಕಾಂಗ್ರೆಸ್ ಪಕ್ಷಕ್ಕೆ ಬನ್ನಿ ಅಂತ ಹೇಳಿ. ಇದೆಲ್ಲ ಒಂದು ರಾಜ್ಯದ ಇತಿಹಾಸದ ಪುಟಗಳಲ್ಲಿ ಮುಂದಿನ ದಿನಗಳಲ್ಲಿ ಬರ್ತದೆ. ನಂತರ ಗುಂಡೂರಾಯರು ಮುಖ್ಯಮಂತ್ರಿಗಳಾದರು, ದೇವೇಗೌಡರು ನಿರಾಕರಣೆ ಮಾಡಿದ್ರಿಂದ ಯಾವ ಕಾರಣಕ್ಕೂ ಕಾಂಗ್ರೆಸ್ಗೆ ಬರೋದಿಲ್ಲ ಅನ್ನೋದನ್ನು ಹೇಳಿದರು. ಆಗ ಗುಂಡೂರಾಯರಿಗೂ ದೇವೇಗೌಡರಿಗೂ ಏನೋ ಆತ್ಮೀಯವಾದಂಥ ಸಂಬಂಧ ಬೆಳೆದುಬಿಟ್ಟಿದೆ ಅಂತೇಳಿ ಅದೊಂದು ಪ್ರಚಾರಗಳು ಶುರುವಾಯಿತು. ಹೌದು, ಅವರು ಹಿಂದುಗಡೆ ಏನೊಂದು ವಿಧಾನಸಭೆಯ ಕಲಾಪದಲ್ಲಿ ಇರ್ತಿದ್ದರು. ಕೆಲವು ಸಂದರ್ಭದಲ್ಲಿ ಗುಂಡೂರಾವ್ ಅವರಿಗೆ ಎಸ್ಎಂಎಸ್ ಆದಾಗ ಅವರಿಗೆ ಸಲಹೆಗಳನ್ನು ಕೊಟ್ಟಿರ್ಬೋದು, ಅನುಭವದ ಸಲಹೆಗಳನ್ನು. ನಂತರ ದೊಡ್ಡಹಳ್ಳಿಯ ಗೋಲಿಬಾರ್ ಪ್ರಕರಣ ಆದ ಮೇಲೆ 9 ದಿನಗಳ ಕಾಲ ಉಪವಾಸ ಸತ್ಯಾಗ್ರಹ ಇದೇ ಕಬ್ಬನ್ ಪಾರ್ಕ್ನಲ್ಲಿ ಕೂತ್ಕೊಂಡು ನೀರನ್ನು ಕುಡಿದೆ. ಹಾಗೆ ಇವರೆಲ್ಲ ಮುಂದೆ ಇದ್ದಂಥ ನಾಯಕರುಗಳು, ದತ್ತ ಅವರು, ಸಿಂಧಿಯಾ ಅವರು, ಈ ಹಲವಾರು ನಾಯಕರುಗಳಿದ್ದರು, ಶಂಕರ್ ಅವರಿರ್ಬೋದು, ಉಗ್ರಪ್ಪ ಇರ್ಬೋದು, ಇವರೆಲ್ಲ ಇದ್ದರು. ಅವತ್ತು ನಮ್ಮ ಪಕ್ಷದಲ್ಲಿದ್ದಂಥ ಸೀನಿಯರ್ ಲೀಡರ್ಗಳೇನಿದ್ದರು ಅವ್ರು ಯಾರೋ ಅವ್ರಿಗೆ ಬೆಂಬಲ ಕೊಟ್ಟಿರಲಿಲ್ಲ ಆ 9 ದಿನಗಳ. ಅಲ್ವಾ ಸರ್, ಯಾರೂ ಇರಲಿಲ್ಲ. ಇವರುಗಳೇ ಯುವಕರು ಪಾರ್ಟಿ ಒಳಗೆ ಯಾರದು ಇವರಿಗೆ ಪಾರ್ಟಿ ಒಳಗೆ ಬೆಂಬಲ ಕೊಡಬಾರ್ದು ಅಂತ ರಿಸರ್ವೇಷನ್ ಮಾಡ್ಕೊಂಬಿಟ್ರು. ಆದರೆ 9 ದಿನದ ಅವರ ಅಮರನಾಥ ಉಪವಾಸ ಸತ್ಯಾಗ್ರಹದ ಹೋರಾಟ ಏನಿದೆಯಲ್ಲ ಅದು ಕರ್ನಾಟಕ ರಾಜ್ಯದ ಒಂದು ಇತಿಹಾಸ. ನಂತರ ನಡೆದಂಥ ಚುನಾವಣೆ 83 ಆಯಿತು, ಅಧಿಕಾರ ಬಂತು. ಪ್ರಥಮ ಬಾರಿಗೆ ಕಾಂಗ್ರೆಸ್ ಇತರ ಸರ್ಕಾರ ಬಂತು ರಾಜ್ಯದಲ್ಲಿ. ಆಗಲೂ ಸಹ ದೇವೇಗೌಡರು ಪಕ್ಷವನ್ನು ಉಳಿಸಬೇಕು ಅನ್ನೋ ದೃಷ್ಟಿಯಿಂದ ರಾಮಕೃಷ್ಣ ಹೆಗಡೆ ಅವರಿಗೆ ಅವರ ಒಂದು ಶಾಸಕರ ಬೆಂಬಲ ಇದ್ದಂಥನ್ನು ಅವ್ರಿಗೆ ವರ್ಗಾವಣೆ ಮಾಡಿ ಇದೆಲ್ಲ ಒಂದು ಇತಿಹಾಸ ಏನಿದೆ. ಇಂಥ ಒಂದು ಪಕ್ಷವನ್ನು ಇವತ್ತು BJP ಪಕ್ಷಕ್ಕೆ ವಿಲೀನ ಮಾಡ್ತಾರೆ ಅಂತಕ್ಕಂಥ ಒಂದು ಪ್ರಚಾರಗಳು ಯಾತಕ್ಕೆ ಪ್ರಾರಂಭ ಆಯಿತು, ದಯವಿಟ್ಟು ನೀವೆಲ್ಲ ಅರ್ಥ ಮಾಡ್ಕೋಬೇಕು. ನಾನು 2006 ಈ ಒಂದು ರಾಜಕಾರಣದಲ್ಲಿ ಸ್ವಲ್ಪ ಪ್ರಮುಖವಾದಂಥ ಪಕ್ಷದ ತೀರ್ಮಾನಗಳನ್ನು ಮಾಡ್ತಕ್ಕಂಥ ಒಂದು ಸಣ್ಣ ಜವಾಬ್ದಾರಿ ನಿರ್ವಹಣೆ ಮಾಡಿದ್ದೇನೆ. 2006 ನನ್ನ ಜೀವನದಲ್ಲಿ ಮೊದಲನೇ ಬಾರಿಗೆ ನಮ್ಮ ತಂದೆಯವರ ಅಭಿಪ್ರಾಯಗಳನ್ನು ಸ್ವಲ್ಪ ಬದಿಗಿಟ್ಟು ಅವತ್ತು ನಾನು ತೀರ್ಮಾನ ತೆಗೆದುಕೊಂಡಂಥದ್ದು ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಅಲ್ಲ.
ಅವತ್ತು ಸಹ ಇವತ್ತು ದಿವಂಗತ ಎಂ ಪಿ ಪ್ರಕಾಶ್ ಏನಿದ್ದಾರೆ ಅವರು ನಮ್ಮ ಮುಂದೆ ಇಲ್ಲ. ಅವರು ಅವ್ರ ಮನೆಗೆ ಹೋಗಿ ಹೇಳಬಂದೆ, ಅವರ ದರ್ಪತ್ನಿ ಇದ್ದಾರೆ, ಇವರು ಮನೆಗೆ ಹೋಗಿ ಹೇಳಿದೆ ನನಗೆ ಮುಖ್ಯಮಂತ್ರಿ ಸ್ಥಾನದ ಅವಶ್ಯಕತೆ ಇಲ್ಲ, ದಯವಿಟ್ಟು ನೀವೇ ಮುಖ್ಯಮಂತ್ರಿ ಆಗಿ ಅಂತಕ್ಕಂಥ ಮಾತು ಹೇಳಿದೆ. ಅವ್ರು ಹೇಳಿದ್ರು ಶಾಸಕರು ನಮ್ಮನ್ನು ಒಪ್ಪೋದಿಲ್ಲ, ಈಗ ದೇನೆ ಮುಖ್ಯಮಂತ್ರಿ ಆಗಿ ಆಡಳಿತ ನಡೆಸುವಂತಕ್ಕಂಥ ಒಂದು ಆಶೀರ್ವಾದ ಮಾಡಿದ್ರು. ನಮ್ಮ ತಂದೆಯವರಿಗೆ ನೋವು ಕೊಟ್ಟು ಅವತ್ತು ನಾನು ಆ ತೀರ್ಮಾನ ಮಾಡಲಿಕ್ಕೆ ಕಾರಣ ಈ ಪಕ್ಷ ಉಳಿಸಬೇಕು ಅನ್ನೋದಕ್ಕೋಸ್ಕರವಾಗಿ ಮುಖ್ಯಮಂತ್ರಿಯಾಗಿ ನಾನು ಏನೋ ಒಂದು ದೊಡ್ಡ ಮಟ್ಟದ ಒಂದು ವೈಯಕ್ತಿಕವಾದ ಆಸೆ ಈರ್ಷೆಗಳನ್ನು ಈಡೇರಿಸ್ಕೋಬೇಕು ಅನ್ನೋದಕ್ಕಲ್ಲ. ಅವತ್ತಿನ ದಿನ ಪಟ್ಟಂಥ ವೇದನೆ ನಮಗೆ ಗೊತ್ತಿದೆ. ಅವ್ರಿಗೆ ಕೊಟ್ಟಂಥ ನೋವು, ನಾನು ಪಟ್ಟಂಥ ನೋವು ನಮಗೆ ಗೊತ್ತಿರತಕ್ಕಂಥದ್ದು. ಪಾಪ ಭಾಳ ಜನ ಹೇಳಿದ್ರು ಡ್ರಾಮಾ ಮಾಡ್ತಾ ಇದ್ದಾರೆ, ಒಬ್ಬರು ಡೈರೆಕ್ಟ್ರು, ಒಬ್ಬರು ಆರ್ಟಿಸ್ಟು, ಇದೆಲ್ಲ ಹೇಳ್ಕೊಂಡು ಹೋದ್ರು ವಿರೋಧ ಪಕ್ಷಗಳು. ಆದರೆ ಅವತ್ತು ಒಂದು ಸವಾಲು ನಮ್ಮ ಮುಂದೆ ಏನಿತ್ತು, ನನ್ನ ಹಲವಾರು ಸಹಪಾಠಿಗಳಿಗೆ ಗೊತ್ತಿದೆ ಅವತ್ತು ಏನೇ ನಡೀತು ಅಂತಕ್ಕಂಥದ್ದು, ಎಲ್ಲ ನಮ್ಮ ಸಹಪಾಠಿಗಳಿಗೆ ಗೊತ್ತಿದೆ. ಅವರುಗಳ ಒಂದು ಉಳಿವಿಗೋಸ್ಕರವಾಗಿ ಈ ಪಕ್ಷ ಉಳಿಸ್ಲಿಕ್ಕೆ ಅವತ್ತು ತೀರ್ಮಾನ ಮಾಡಿದ್ದಷ್ಟೇ. ಬಿ ಜೆ ಪಿ ಜೊತೆ ಹೋಗಿದ್ದು, ಬಿ ಜೆ ಪಿ ಜೊತೆ ಹೋದರೂ ಸಹ ಅವತ್ತು ಸಹ ಸದಾನಂದಗೌಡರು ಬಿ ಜೆ ಪಿಯ ರಾಜ್ಯ ಘಟಕದ ಅಧ್ಯಕ್ಷರೇನಿದ್ದರು, ಆ ದತ್ತಪೀಠದಲ್ಲಿ ಕಾನೂನು ಉಲ್ಲಂಘನೆ ಮಾಡಲಿಕ್ಕೆ ಹೋದಾಗ ನಾನು ಯಡಿಯೂರಪ್ಪನವರು ಬಹುಶಃ ಬಾಗಲಕೋಟೆಯಲ್ಲೋ ಎಲ್ಲೋ ಪ್ರವಾಸ ಮಾಡ್ತಾ ಇದ್ದೀವಿ, ನನ್ನ ಕಾರಲ್ಲಿ ಹಿಂದ್ಗಡೆ ಕೂತಿದ್ದಾರೆ ಯಡಿಯೂರಪ್ಪನವರು. ನನಗೆ ಮೆಸೇಜ್ ಬಂತು, ಎಸ್ ಪಿ ಫೋನ್ ಮಾಡಿದ್ರು, ಈ ರೀತಿ ಆಗಿದೆ ಸರ್ ಅಂತೇಳಿ. ಯಾರು ಗುಲಾಬ್ ನೋಡಬೇಡಿ, ಮೊದಲು ಅವ್ರನ್ನ ತಗೊಂಡೋಗಿ ಅರೆಸ್ಟ್ ಮಾಡಿ ಒಳಗಾಗಿ ಅಂತ ಹೇಳಿದ್ರು ಸದಾನಂದಗೌಡರನ್ನು. ಬಿ ಜೆ ಪಿ ಜೊತೆ ಸರ್ಕಾರ ಮಾಡಿದ್ರು, ಈ ರಾಜ್ಯದ ಮುಸಲ್ಮಾನ್ ಬಂಧುಗಳು ಅರ್ಥ ಮಾಡ್ಕೋಬೇಕಾಗ್ತದೆ, ನಾವು ಎಂದೂ ಸಹ ಎಲ್ಲ ಸಮಾಜಗಳಿಗೆ ರಕ್ಷಣೆ ಕೊಡ್ತಕ್ಕಂಥದ್ದು ಯಾವ ರೀತಿ ನಡ್ಕೊಂಡಿದ್ದೇವೆ ಅಧಿಕಾರಕ್ಕೋಸ್ಕರವ ನಾವು ಎಂದೂ ರಾಜಿ ಆಗಿರಲಿಲ್ಲ. ಇದು ನಾವು ನಡ್ಕೊಂಬಂದಂಥ ದಾರಿ ಏನಿದೆ, 2008 ನಡೆದಂಥ ಘಟನೆಗಳು ಅವೆಲ್ಲ ಈಗ ಬೇಕಿಲ್ಲ. ಅಲ್ಲಿಂದ ನಾನು ರಾಜ್ಯದಲ್ಲಿ ಸ್ವಲ್ಪ ಹೆಚ್ಚಿನ ಒಂದು ನಿಮ್ಮಗಳ ಒಡನಾಟದಲ್ಲಿ ಪಕ್ಷ ಕಟ್ಟಲಿಕ್ಕೆ ಪ್ರಯತ್ನ ಪಟ್ಟೆ. ನಾನು ಬಂದಾಗ ಎಲ್ಲ ಕಡೆ ದೊಡ್ಡ ಮಟ್ಟದ ಸಭೆಗಳಾಗ್ತಿತ್ತು, ಆದರೆ ಮತವಾಗಿ ಅದು ಪರಿವರ್ತನೆ ಆಗಿಲ್ಲ. ಅದಕ್ಕೆ ಕಾರಣ ನಿಮ್ಮ ನಿಮ್ಮ ಕ್ಷೇತ್ರಗಳಲ್ಲಿ ನಾನು ಬಂದಾಗ ನೀವು ತೋರಿಸ್ತಕ್ಕಂಥ ಪ್ರೀತಿ, ನಾನು ಬಂದಾಗ ನೀವು ಮಾಡ್ತಕ್ಕಂಥ ಕಾರ್ಯಕ್ರಮಗಳು. ನಾನು ನಿಮ್ಮ ತಾಲೂಕುಗಳನ್ನು ಬಿಟ್ಟು ಬೆಂಗಳೂರು ಕಡೆ ಈ ಕಡೆ ಬಂದ ತಕ್ಷಣ ನಿಮ್ಮ ಆಕ್ಟಿವಿಟೀಸ್ನ ಮತ್ತೆ ಅಲ್ಲಿಗೆ ನಿಲ್ಲಿಸ್ತೀರಿ. ಇದರಿಂದ ಪಕ್ಷದ ಸಂಘಟನೆ ಆಗಲಿಲ್ಲ. ಇದರ ಹಿನ್ನೆಲೆಯಲ್ಲಿ ದೇವೇಗೌಡರು ಪಕ್ಷದಲ್ಲಿ ಮೆಂಬರ್ಶಿಪ್ ಡ್ರೈವ್ನ ಪ್ರತಿ ತಾಲೂಕಲ್ಲಿ ಕನಿಷ್ಠ 15-20,000 ಮೆಂಬರ್ಶಿಪ್ ಮಾಡಿ ಅಂತಕ್ಕಂಥದ್ದನ್ನು ಏನು ಹೇಳ್ತಾ ಇದ್ರು. ಇವತ್ತಿಲ್ಲಿ ನಿಮ್ಮ ಕುಂದಗೋಳನ ನಮ್ಮ ಮಿತ್ರರು ಇವತ್ತೇನೋ ಒಂದು ಪ್ರಾರಂಭಿಕವಾಗಿ ಹೇಳಿದ್ದಾರೆ. ಈಗಾಗಲೇ ನಾನು ರಾಷ್ಟ್ರೀಯ ಅಧ್ಯಕ್ಷರ ಅನುಮತಿಯನ್ನು ಕೋರಿದ್ದೇನೆ. ನಾನು ಈಗಾಗಲೇ ಮಾಧ್ಯಮಗಳ ಮುಖಾಂತರ 2-3 ಬಾರಿ ಹೇಳಿದ್ದೇನೆ. ಈ ಒಂದು 2021 ಸಂಕ್ರಾಂತಿಯ ನಂತರ ಪಕ್ಷದಲ್ಲಿ ಒಂದು ಹೊಸ ರೀತಿಯ ಸಂಘ